नमस्कार प्रिय विद्यार्थिगळे, मोशन इन स्ट्रैट लाइन पाठदल्ली लेक्कगळन्नु माड्ता इद्वि। लेट्स कंटिन्यू विद द प्रॉब्लम्स ऑन मोशन इन ए स्ट्रैट लाइन। लेट्स हैव द नेक्स्ट प्रॉब्लम इन दिस चैप्टर। ए बॉल इज थ्रोन वर्टिकली अपवर्ड्स विथ ए वेलोसिटी ऑफ 20 मीटर पर सेकेंड फ्रॉम द टॉप ऑफ ए मल्टी स्टोरी बिल्डिंग। द हाइट ऑफ द पॉइंट from where the ball is thrown is 25 meter from the ground. How high will the ball rise? How long will it be before the ball hits the ground? Yen kotiyane prashneyanna artha madkona. A ball is thrown vertically upwards. Ondu ball anna neravagi melgade vagasidivi with a velocity of 20 meter per second ವೇಗದಿಂದ ವಗಾಸಿದೀವಿ. ಎಲ್ಲಿಂದ? ಫ್ರಮ್ ದ ಟಾಪ್ ಆಫ್ ಎ ಮಲ್ಟಿ ಸ್ಟೋರಿ ಬಿಲ್ಡಿಂಗ್. ಒಂದು ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಮೇಲಿಂದ ವಗಾಸಿದೀವಿ. ದ ಹೈಟ್ ಆಫ್ ದ ಪಾಯಿಂಟ್ ಫ್ರಮ್ ವೇರ್ ದ ಬಾಲ್ ಇಸ್ ಥ್ರೋನ್, ಬಾಲ್ ಎಲ್ಲಿಂದ ವಗಾಸಿದೀವೋ ಆ ಪಾಯಿಂಟ್ ಎಷ್ಟು ಎತ್ತರದಲ್ಲಿದೆ? ಇಟ್ ಈಸ್ 25 ಮೀಟರ್ ಅಬೋವ್ ದ ಗ್ರೌಂಡ್, ಭೂ ನೆಲದಿಂದ 25 ಮೀಟರ್ ಎತ್ತರದಲ್ಲಿದೆ. ದೆನ್ ಹಾಗಿದ್ರೆ ಆ ಬಾಲ್ ಎಷ್ಟು ಎತ್ತರ ಹೋಗಿದೆ? ವಾಟ್ ಈಸ್ ದ ಹೌ ಹೈ ದ ಬಾಲ್ ರೈಸಸ್, ಅಲ್ಲಿಂದ ಅವಗಾಸಿದಂಥ ಜಾಗದಿಂದ ಎಷ್ಟು ಎತ್ತರ ತಂಗ ಬಾಲ್ ಹೋಗಿದೆ? ಹಾಗೂ ಹೌ ಲಾಂಗ್ ವಿಲ್ ಇಟ್ ಬಿಫೋರ್ ದ ಬಾಲ್ ಹಿಟ್ಸ್ ದ ಗ್ರೌಂಡ್, ಅವಗಾಸಿದ ಸಮಯದಿಂದ ನೆಲಕ್ಕೆ ಮುಟ್ಟೋ ತನಕ ಎಷ್ಟು ಸಮಯವಾಗಿದೆ ಅಂತ ನಾವು ಕಂಡುಹಿಡಿಬೇಕಾಗಿದೆ. ಲೆಟ್ಸ್ ಟ್ರೈ ಟು ಹ್ಯಾವ್ ದಸ್ ಪ್ರಾಬ್ಲಮ್. ಇದನ್ನು ಮತ್ತೊಮ್ಮೆ ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡೋಣ. ಒಂದು ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ನಮ್ಮ ಹಿಂದೆ, ಈ ಮಲ್ಟಿ ಸ್ಟೋರಿ ಬಿಲ್ಡಿಂಗ್ನ ಎತ್ತರ ಎಷ್ಟಿದೆ? 25 ಮೀಟರ್ಸ್ ಇದೆ. ಇಲ್ಲಿಂದ ಒಂದು ಬಾಲನ್ನು ನಾವು ಮೇಲ್ಗಡೆಗೆ ವಗಾಸಿದ್ದೀವಿ ವಿತ್ ಇನಿಷಿಯಲ್ ವೆಲಾಸಿಟಿ ಆಫ್ 20 meter per second. 20 meter per second ಬಾಲನ್ನು ವಗಾಸಿದ್ದೀವಿ. ಹಾಗಿದ್ರೆ ಈ ಬಾಲನ್ನು ನಾವು ವಗಾಸಿದಾಗ ಇಟ್ ವಿಲ್ ರೀಚಸ್ ಟು ಎ ಪಾಯಿಂಟ್, ದೆನ್ ಇಟ್ಸ್ ವೆಲಾಸಿಟಿ ಬಿಕಮ್ ಜೀರೋ ಆ್ಯಂಡ್ ಇಟ್ ರಿಟರ್ನ್ಸ್ ಬ್ಯಾಕ್ ಟು ದ ಗ್ರೌಂಡ್. ಯಾವುದೋ ಒಂದು ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ವೆಲಾಸಿಟಿ ಏನಾಗುತ್ತೆ? ಜೀರೋ ಆಗುತ್ತೆ. ದೆನ್ ಅಗೇನ್ ಸ್ಟಾರ್ಟ್ಸ್ ದ ಫ್ರೀ ಫಾಲ್, ಜೀರೋ ಆಗಿ ಫ್ರೀ ಫಾಲಿಂದ ರಿಟರ್ನ್ ವಾಪಸ್ ಬರ್ತಾ ಇದೆ. ವಿ ಕ್ಯಾನ್ ಅಬ್ಸರ್ವ್ ದೇರ್ ಇಸ್ ಎ ಚೇಂಜ್ ಇನ್ ವೆಲಾಸಿಟಿ. ಇಲ್ಲಿ 20 meter per second ಇಂದ ಹೈಯೆಸ್ಟ್ ಪಾಯಿಂಟಲ್ಲಿ ವೆಲಾಸಿಟಿ ಜೀರೋ ಆಯಿತು, ಮತ್ತೆ ಜೀರೋ ವೆಲಾಸಿಟಿಯಿಂದ ವೆಲಾಸಿಟಿ ಮತ್ತೆ ಇನ್ಕ್ರೀಸ್ ಆಗ್ತಾ ಬಂತು. ದೇರ್ ಫಾರ್ ದೇರ್ ಇಸ್ ಅನ್ ಆಕ್ಸಲರೇಷನ್. ದಿಸ್ ಆಕ್ಸಲರೇಷನ್ ಇಸ್ ಡ್ಯೂ ಟು ದ ಗ್ರಾವಿಟೇಷನಲ್ ಫೋರ್ಸ್. ಸೆನ್ಸ್ ಇಟ್ ಇಸ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ, ದ ಚೇಂಜ್ ಇನ್ ವೆಲಾಸಿಟಿ ಹ್ಯಾಸ್ ಬಿಕಾಸ್ ಆಫ್ ದ ಆಕ್ಸಲರೇಷನ್ ಬಿಕಾಸ್ ಆಫ್ ದ ಗ್ರಾವಿಟಿ ಅಂಡ್ ದ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಇಸ್ 9.8 meter per second square. ದೆನ್ ವಾಟ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್, ಹೌ ಹೈ ವಿಲ್ ದ ಬಾಲ್ ರೈಸ್, ಬಾಲ್ ಎಷ್ಟು ಎತ್ತರ ಹೋಗಿದೆ, ವಗಾಸಿದಂಥ ಪಾಯಿಂಟಿಂದ ಎಷ್ಟು ಎತ್ತರ ಹೋಗಿದೆ. ನಾವು ವೈ ಟು ವ್ಯಾಲ್ಯೂನ ಕಂಡುಹಿಡಿಬೇಕು, ಹೆಚ್ ವ್ಯಾಲ್ಯೂನ ಕಂಡುಹಿಡಿಬೇಕಾಗಿದೆ. ನಂತರ ಈ ಬಾಲ್ ಮೇಲೆ ಹೋಗೋಕ್ಕೆ T1 ಅಷ್ಟು ಸಮಯ ತಗೊಂಡಿದೆ, ಮತ್ತೆ ಹೈಯೆಸ್ಟ್ ಪಾಯಿಂಟಿಂದ ಕೆಳಗೆ ಬರೋಕ್ಕೆ T2 ಅಷ್ಟು ಸಮಯನ ತಗೊಂಡಿದೆ. ನಾವು T1 ಮತ್ತೆ T2 ಕಂಡುಹಿಡಿದು ಇವೆರಡರ ಮೊತ್ತವನ್ನು ಕಂಡುಹಿಡಿಬೇಕು. ಯಾ ಕ್ಯಾಲ್ಕುಲೇಟ್ ದ ಟೋಟಲ್ ಟೈಮ್ ದ ಬಾಲ್ ವಾಸ್ ಇನ್ ಏರ್, ಗಾಳಿಯಲ್ಲಿ ಎಷ್ಟೊತ್ತು ಆ ಬಾಲ್ ಇತ್ತು ಅನ್ನೋದನ್ನು ಕಂಡುಹಿಡಿಬೇಕಾಗಿದೆ. ಒಂದೊಂದೇ ವ್ಯಾಲ್ಯೂಸ್ ಅನ್ನು ಕಂಡುಹಿಡಿತಾ ಹೋಗೋಣ. ನೌ ದ ಬಾಲ್ ಈಸ್ ರೈಸ್ಡ್ ಫ್ರಮ್ ದ ಸರ್ಫೇಸ್. ಇನಿಷಿಯಲ್ ವೆಲಾಸಿಟಿ ಗೊತ್ತಿದೆ, ಫೈನಲ್ ವೆಲಾಸಿಟಿ ಗೊತ್ತಿದೆ, ಆಕ್ಸಲರೇಷನ್ ಗೊತ್ತಿದೆ. ವಿ ನೋ ದ ಇನಿಷಿಯಲ್ ವೆಲಾಸಿಟಿ, ಫೈನಲ್ ವೆಲಾಸಿಟಿ ಇಸ್ ಜೀರೋ, ವಿನೋ ದ ಆಕ್ಸಲರೇಷನ್. ಈ ಮೂರು ವ್ಯಾಲ್ಯೂಸನ್ನು ಇಟ್ಕೊಂಡು ಹೈಟನ್ನು ಕಂಡುಹಿಡಿಯೋಕ್ಕಾಗತ್ತಾ? ನಮಗೆ ಫಾರ್ಮುಲಾ ರೀತಿಯ ನೋಡೋಣ. ವಿ ಆರ್ ಹ್ಯಾವಿಂಗ್ ದ ರಿಲೇಷನ್ ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು ವಿ ನಾಟ್ ಸ್ಕ್ವೇರ್ ಪ್ಲಸ್ 2ax. ಈ ಫಾರ್ಮುಲಾವನ್ನು ಈ ಸಂದರ್ಭಕ್ಕೆ ಡ್ಯೂರಿಂಗ್ ದ ಅಪ್ವರ್ಡ್ ಜರ್ನಿ ಈ ಫಾರ್ಮುಲಾನ ರೂಪಾಂತರಣ ಮಾಡಿ. ಇನಿಷಿಯಲ್ ವೆಲಾಸಿಟಿ 20 meter per second ಇದೆ, ಫೈನಲ್ ವೆಲಾಸಿಟಿ ಜೀರೋ ಇದೆ. ಹಿಯರ್ ದ ಆಕ್ಸಲರೇಷನ್ ಈಸ್ ಮೈನಸ್ ಜಿ. ನೆನಪಿರಬೇಕು, ಆಕ್ಸಲರೇಷನ್ ಅಂಡರ್ ಗ್ರಾವಿಟಿ ಇಸ್ ಆಲ್ವೇಸ್ ನೆಗೆಟಿವ್ ಅಂತ ಓದಿದ್ದೀವಿ. ಮೈನಸ್ ಜಿ. ಎಕ್ಸ್ ವ್ಯಾಲ್ಯೂ ಏನಾಗಿದೆ? ವರ್ಟಿಕಲ್ ಮೋಷನ್ ಆಗಿರೋದ್ರಿಂದ ಎಕ್ಸ್ ವ್ಯಾಲ್ಯೂ ಅನ್ನು ನಾವು ವೈ ಅಂತ ತಗೊಂಡ್ರೆ ಇಲ್ಲಿ ವೈ ಟು ವ್ಯಾಲ್ಯೂ ಹೆಚ್ಚಾಗಿದೆ. ಡಿಸ್ಪ್ಲೇಸ್ಮೆಂಟ್ ಈಸ್ ಹೆಚ್, ಹೆಚ್ ಅಷ್ಟು ಡಿಸ್ಪ್ಲೇಸ್ಮೆಂಟ್ ಆಗಿದೆ. ಸಬ್ಸ್ಟಿಟ್ಯೂಟ್ ದ ರಿಯರ್ ಇನ್ ದ ಈಕ್ವೇಶನ್ ಫಾರ್ ದಿಸ್ ಕೇಸ್. ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು ವಿ ನಾಟ್ ಸ್ಕ್ವೇರ್ ಪ್ಲಸ್ acceleration is minus g, displacement is h. Then v square is, final velocity is 0, initial velocity 20 meter per second, plus into minus minus 2 into g is 9.8. h value kandidibeku. Idu minus 2 into 9.8 h na transpose maadi, 2 into 9.8 is 19.6 h, is equal to 20 square is 400, 0 square 0 agate. ಕ್ರಾಸ್ ಮಲ್ಟಿಪ್ಲೈ, ಹೆಚ್ ಇಸ್ ಈಕ್ವಲ್ ಟು 400/19.6. ಕ್ಯಾಲ್ಕುಲೇಟರ್ ಡಿವೈಡ್ ಮಾಡಿ ಯೂಸಿಂಗ್ ದ ಕ್ಯಾಲ್ಕುಲೇಟರ್, ಹೆಚ್ ಇಸ್ ಈಕ್ವಲ್ ಟು 20.6
4 meter. It is the height away from the multi-story building where the ball stops for a moment and its velocity becomes zero. Maximum height h to 20.4 meters to yatra ball hogutte. Then time anna kandidibekagide. First t1 anna kandidiyana nodi. The upward journey initial velocity gottide. Upward journey initial velocity gottide, final velocity gottide, h value kandidididivi, acceleration gottide, t kandidibeku. Make use of the any equation. We first equation are use madi, second equation are use madi, then you can calculate the value of time. We have the equation v is equal to v naught plus at. First equation use martha idini, initial velocity kotiyane, final velocity kotiyane, acceleration kotiyane, time anna kandidibeku. Therefore in this case the final velocity is zero during upward journey. Initial velocity kotiyane, a value minus g agide. Time t1 anna kandidibekagide. Substitute the values. V0 is 20, g is 9.8, plus into minus minus agide. Minus 9.8 t1 anna transpose maadi, plus 9.8 t1 is equal to 20, cross multiply, t1 is equal to 20 by 9.8, t1 is equal to 2.04 second. This is the time required for upward journey. Male hovodikoskara bekaadanta time 2.04 second. Higher highest point in the nelakke tatadikke eshtu samaya bekagide kandidiyana. Nodi during downward journey namage enen gottide, initial velocity 0 anta gottide, downward journey alli acceleration 9.8 anta gottide. Idu under free fall agirodrinda during free fall we can make use of the second equation. During free fall second equation na use maadkolona. Y is equal to minus half gt square. Therefore, what is y here? Y value andre yenaitu? Y1 plus y2. Yeradu serbitu y value agate. Therefore, it is 45.4 meter height of that built multi-storied building. Then the height of the ball traveled. Yeradu na add madidvi minus 45.4. Ekana downward journey agirodrinda negative displacement minus tagondidivi. Minus half g value is 9.8 and t square hage ide. Equation simplify madana, 2 1s are 2 4.9s divide agate. 2 1s are 2, 2 2s are 2, 4s are 8, 1 ulitu 1.18 aitu. Point itidivi, then 9s are 18 divide agide, simplify agide. Therefore minus 45.4 is equal to minus 4.9 t2 square aitu. Cross multiply, t2 square is equal to minus 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 divided by minus plus I2. 45.54 divided by 4.9, divide it. On dividing, t2 square is equal to 9.265. take the square root. Square root of 9.265, square root tagadre, t2 is equal to 3.04 second. This is the time taken for downward free fall journey. Yen aito kelag barodikosra en time sikto, aa time ina bele 3.04 agide. Then what is the total time the ball is in the air? What is samaya est agide nodana? The total time taken to hit the ground is t is equal to t1 plus t2. T1 is 2.04 second, t2 is 3.04 second. Therefore the total time taken is 5.08 second. ಹಾಗಿದ್ರೆ ನೆಕ್ಸ್ಟ್ ಪ್ರಾಬ್ಲಮ್ ಅನ್ನು ನೋಡೋಣ. ಎ ಬಾಡಿ ಎ ಈಸ್ ರಿಲೀಸ್ಡ್ ಫ್ರಮ್ ಎ ಗ್ರೇಟ್ ಹೈಟ್, ಫಾಲ್ಸ್ ಫ್ರೀಲಿ ಟುವರ್ಡ್ಸ್ ದ ಗ್ರೌಂಡ್ ಆರ್ ಟುವರ್ಡ್ಸ್ ದ ಅರ್ತ್. ಅನದರ್ ಬಾಡಿ ಬಿ ಈಸ್ ರಿಲೀಸ್ಡ್ ಫ್ರಮ್ ದ ಸೇಮ್ ಹೈಟ್ ಎಕ್ಸಾಕ್ಟ್ಲಿ 2 seconds ಲೇಟರ್. ಫೈಂಡ್ ದ ಸಪರೇಷನ್ ಬಿಟ್ವೀನ್ ದೆಮ್ 2 seconds after the release of the body. ಏನ್ ಕುಟಿ ಅನ್ನೋ ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಳೋಣ. ಬಾಡಿ ಎ ಅನ್ನ ತುಂಬಾ ಎತ್ತರದಿಂದ ಬಿಟ್ಟಿದ್ದೀವಿ, ರಿಲೀಸ್ಡ್ ಫ್ರೀ ಫಾಲ್, ಅಂಡರ್ ಫ್ರೀ ಫಾಲ್ ರಿಲೀಸ್ಡ್. ಇನಿಷಿಯಲ್ ವೆಲಾಸಿಟಿ ಝೀರೋ, ಡ್ರಾಪ್ಡ್, ರಿಲೀಸ್ಡ್, ಫ್ರೀ ಫಾಲ್, ಮೂರು ಕೇಸ್ ಒಂದೇ ಇದು. ಇನಿಷಿಯಲ್ ವೆಲಾಸಿಟಿ ಝೀರೋ ಆಗಿರುತ್ತೆ. ಎ ಬಾಡಿಯನ್ನ ಬಿಟ್ಟಿದ್ದೀವಿ. ಎ ಬಾಡಿ ಬಿಟ್ಟ 2 seconds ನಂತರ ಬಿ ಬಾಡಿಯನ್ನು ರಿಲೀಸ್ ಮಾಡಿದ್ದೀವಿ. ಬಾಡಿ ಬಿ ಇಸ್ ರಿಲೀಸ್ಡ್ ಎಕ್ಸಾಕ್ಟ್ಲಿ 2 seconds ಲೇಟರ್. ದೆನ್ ಬಿ ಬಾಡಿ ರಿಲೀಸ್ ಆದ 3 seconds ನಂತರ ಅವೆರಡರ ನಡುವೆ ಇರುವಂತಹ ಸಪರೇಷನ್ ಅನ್ನ ಕಂಡಿಡಿರಿ ಅಂತ ಹೇಳಿದ್ದಾರೆ. ಏನಿದೆ ಮತ್ತೊಮ್ಮೆ ಚಿತ್ರದ ಮೂಲಕ ನೋಡೋಣ. ನಾವು
ಫ್ರಮ್ ಎ ಗ್ರೇಟ್ ಹೈಟ್, ತುಂಬಾ ಎತ್ತರದಿಂದ ಎರಡು ವಸ್ತುಗಳನ್ನು ನಾವು ರಿಲೀಸ್ ಮಾಡಿದ್ದೀವಿ. ರಿಲೀಸ್ ಮಾಡಿದ್ದೀವಿ ಅಂದರೆ ಇನಿಷಿಯಲ್ ವೆಲಾಸಿಟಿ ಝೀರೋ, ಎರಡು ವಸ್ತು ಎ ಮತ್ತು ಬಿ ಅನ್ನು ರಿಲೀಸ್ ಮಾಡಿದ್ದೀವಿ. ಯಾವ ರೀತಿ ರಿಲೀಸ್ ಮಾಡಿದ್ದೀವಿ? ಎ ವಸ್ತುವನ್ನು ರಿಲೀಸ್ ಮಾಡಿದ ಎರಡು ಸೆಕೆಂಡ್, ಎಕ್ಸಾಕ್ಟ್ಲಿ ಎರಡು ಸೆಕೆಂಡ್ ನಂತರ ಬಿ ವಸ್ತುವನ್ನು ರಿಲೀಸ್ ಮಾಡಿದ್ದೀವಿ, ಮೂರು ಸೆಕೆಂಡ್ ನಂತರ ಅವುಗಳ ನಡುವಿರುವಂಥ ಗ್ಯಾಪನ್ನು, ಡಿಸ್ಟೆನ್ಸನ್ನು ಕಂಡುಹಿಡಿಯಬೇಕಾಗಿದೆ. ಎ ಬಾಡಿ ಎ ಈಸ್ ರಿಲೀಸ್, ಎ ಬಾಡಿಯನ್ನು ರಿಲೀಸ್ ಮಾಡಿದ್ದೀವಿ, ಎ ಬಾಡಿ ರಿಲೀಸ್ ಆದ ಎರಡು ಸೆಕೆಂಡ್ ನಂತರ ಬಿ ಬಾಡಿಯನ್ನು ರಿಲೀಸ್ ಮಾಡಿದ್ದೀವಿ, ಬಿ ಬಾಡಿ ರಿಲೀಸ್ ಆದ ಮೂರು ಸೆಕೆಂಡ್ ನಂತರ ಆ ಎರಡು ವಸ್ತುಗಳ ನಡುವೆ ಇರುವಂತಹ ದೂರ, ಇವೆರಡು ಎಷ್ಟು ಗ್ಯಾಪ್ ಅಲ್ಲಿದೆ, ಎಷ್ಟು ಡಿಸ್ಟೆನ್ಸ್ ಅಲ್ಲಿದೆ ಇವರಿಬ್ರು, ಆ ದೂರವನ್ನ ನಾವು ಕಂಡುಹಿಡಿಯಬೇಕಾಗಿದೆ. ಹೇಗೆ ಕಂಡುಹಿಡಿಯೋದು? ಬಾಡಿ ಎ ಎಷ್ಟು ದೂರ ಚಲಿಸಿದೆ, ಬಾಡಿ ಬಿ ಎಷ್ಟು ದೂರ ಚಲಿಸಿದೆ, ಇವೆರಡರ ಡಿಸ್ಪ್ಲೇಸ್ಮೆಂಟ್ ಕಂಡುಹಿಡಿದು ಅದರ ವ್ಯತ್ಯಾಸವನ್ನ ತಗೊಂಡ್ಬಿಟ್ರೆ ನಮಗೆ ಅವೆರಡ ನಡುವಿನ ಸಪರೇಷನ್ ಸಿಗತ್ತೆ. ಏನ್ ವ್ಯತ್ಯಾಸ ಅಂದ್ರೆ, ಬಾಡಿ ಎ ವೈ ಒನ್ ಅಷ್ಟು ದೂರ ಚಲಿಸಿದೆ, ಬಾಡಿ ಬಿ ವೈ ಟು ಅಷ್ಟು ದೂರ ಚಲಿಸಿದೆ. ವೈ ಒನ್ ಮತ್ತೆ ವೈ ಟು ಅನ್ನ ಕಂಡುಹಿಡಿದು ವೈ ಒನ್ ಮತ್ತೆ ವೈ ಟುಗಳ ವ್ಯತ್ಯಾಸವನ್ನು ನಾವು ತಗೊಂಡ್ರೆ ಆ ವ್ಯತ್ಯಾಸನೇ ನಮಗೆ ಸಪರೇಷನ್ ಆಗುತ್ತೆ. ಈ ಸಪರೇಷನ್ನ ಕಂಡುಹಿಡಿಯಬೇಕು. ಹಾಗೆ ಬಾಡಿ ಎ ವೈ ಒನ್ ಅಷ್ಟು ದೂರ ಚಲಿಸಿದೆ ಅಂದರೆ ಎಷ್ಟು ಸಮಯದಲ್ಲಿ ಚಲಿಸಿದೆ ನೋಡಿ, ಇದು ಚಲಿಸಿದ ಸಮಯ ತೆಗೆದುಕೊಂಡಂತಹ ಕಾಲ 5 seconds, ಸ್ಟಾರ್ಟಿಂಗ್ 2 seconds ಬಾಡಿ ಬಿ ಬರೋ ತನಕ, ಬಾಡಿ ಬಿ ಬರ್ಟ್ ನಂತರ 3 seconds, ಟೋಟಲ್ 5 secondsಗಳ ಕಾಲ ಈ ಬಾಡಿ ಎ ಚಲಿಸಿದೆ. ಡೆಫಿನೆ ಟೈಮ್ ಆಫ್ 5 seconds, ಡಿಸ್ಪ್ಲೇಸ್ಮೆಂಟ್ ಎಷ್ಟಾಗಿದೆ, ಬಾಡಿ ಬಿ ಎಷ್ಟು ಸಮಯ ಚಲಿಸಿದೆ, ಇಟ್ ಹ್ಯಾಸ್ ಟ್ರಾವೆಲ್ ಜಸ್ಟ್ ಫಾರ್ 3 seconds, 3 secondsಅಲ್ಲಿ ಬಾಡಿ ಬಿ ಎಷ್ಟು ದೂರ ಚಲಿಸಿದೆ ಅಂತ ಕಂಡುಹಿಡಿಯಬೇಕಾಗಿದೆ. ಲೆಟ್ಸ್ ಕ್ಯಾಲ್ಕುಲೇಟ್ Y19, Y2 ಆ್ಯಂಡ್ ದೆನ್ ಲೆಟ್ಸ್ ಫೈಂಡ್ ದ ಡಿಫ್ರೆನ್ಸ್ ಬಿಟ್ವೀನ್ Y19, Y2. ತುಂಬ ಸಿಂಪಲ್ ಆದಂಥ ಲೆಕ್ಕ. ನಾವು ದ ಟೈಮ್ ಟೇಕನ್ ಬಾಡಿ ಎ ಅನ್ನು ರಿಲೀಸ್ ಮಾಡಿದ ಎರಡು ಸೆಕೆಂಡ್ ನಂತರ ಬಾಡಿ ಬಿ ಅನ್ನು ರಿಲೀಸ್ ಮಾಡಿದ್ದೀವಿ, ಇವೆರಡರ ನಡುವಿನ ಗ್ಯಾಪ್ ಕಂಡುಹಿಡಿಬೇಕಾಗಿದೆ ಆಫ್ಟರ್ ಅ ಟೈಮ್ ಆಫ್ 3 seconds. ದೇರ್ಫೋರ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಬಾಡಿ ಎ ಇನ್ ಟೈಮ್ ಸ್ಟಾರ್ಟಿಂಗ್ 3 seconds, ಆಮೇಲೆ ಬಾಡಿ ಬಿ ಬಿಟ್ ರಿಲೀಸ್ ಆದ ನಂತರ 3 seconds, ಟೋಟಲ್ 5 seconds ಕಾಲ ಬಾಡಿ ಎ ಟ್ರಾವೆಲ್ ಮಾಡಿದೆ. ದೇರ್ಫೋರ್ ಮೇಕ್ ಯೂಸ್ ಆಫ್ ದ ಸೆಕೆಂಡ್ ಕೈನಮ್ಯಾಟಿಕ್ ಈಕ್ವೇಶನ್ ಅಂಡರ್ ಫ್ರೀ ಫಾಲ್, ವೈ ಈಸ್ ಈಕ್ವಲ್ ಟು -(g)2. Substitute the values, y is equal to -(9.8)(5)2, on simplification, -4.5, 25 square is 20, -4.9 × 25, therefore y1 is equal to -122.5 meter. ಈ ಮೈನಸ್ ಸೈನ್ ಏನು ಹೇಳ್ತಾ ಇದೆ, ನೆಗೆಟಿವ್ ಡೈರೆಕ್ಷನ್ ಹೇಳ್ತಾ ಇದೆ ಮೈನಸ್ ಸೈನ್. ದಿಸ್ ಇಸ್ ದ ಡಿಸ್ಪ್ಲೇಸ್ಮೆಂಟ್ ಆಫ್ ಫಸ್ಟ್ ಬಾಡಿ ಇನ್ 5 seconds. ಹಾಗಿದ್ರೆ ಸೆಕೆಂಡ್ ಬಾಡಿಯ ಡಿಸ್ಪ್ಲೇಸ್ಮೆಂಟ್ ಎಷ್ಟಿದೆ ನೋಡೋಣ. ಸೆಕೆಂಡ್ ಬಾಡಿ ಎಷ್ಟೊತ್ತು ಸಮಯ ತಗೊಂಡಿದೆ, ಫಸ್ಟ್ ಬಾಡಿ ರಿಲೀಸ್ ಆದ 2 seconds ನಂತರ ಎರಡನೇ ಬಾಡಿ ಹೊರಟಿದೆ. ದೇರ್ಫೋರ್ ಎರಡನೇ ಬಾಡಿ ಚಲಿಸಿರೋದು ಕೇವಲ 3 seconds ಕಾಲ ಮಾತ್ರ. ದ ಬಾಡಿ ಬಿ ಟ್ರಾವೆಲ್ ಓನ್ಲಿ ಫಾರ್ 3 seconds, ದೇರ್ಫೋರ್ 3 seconds ಅಲ್ಲಿ ಎಷ್ಟು ದೂರ ಚಲಿಸಿದೆ, ವೈ ಇಸ್ ಈಕ್ವಲ್ ಟು -(g)2. ವೈ ಅನ್ನ Y2 ಅಂತ ತಗೋಣ. ಸೆಕೆಂಡ್ ಬಾಡಿ ಸೆಕೆಂಡ್ ಡಿಸ್ಪ್ಲೇಸ್ಮೆಂಟ್ Y2 ಇಸ್ ಈಕ್ವಲ್ ಟು -(9.8)×time is 3 seconds. Simplify this. Y2 is equal to -4.9 × 9. Therefore, Y2 is equal to -44.1 meter. ಹಾಗೆ ಎರಡನೇ ವಸ್ತು 44.1 meter ಅಷ್ಟು ದೂರ ಚಲಿಸಿದೆ. ನೆಗೆಟಿವ್ ಸೈನ್ ಏನ್ ಹೇಳ್ತಾ ಇದೆ, ನೆಗೆಟಿವ್ ಡಿಸ್ಪ್ಲೇಸ್ಮೆಂಟ್, ಡಿಸ್ಪ್ಲೇಸ್ಮೆಂಟ್ ಕೆಳಭಾಗಕ್ಕೆ ಆಗ್ತಾ ಇದೆ. ದೆನ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಡಿಫ್ರೆನ್ಸ್ ಬಿಟ್ವೀನ್ Y1 and Y2. ದೇರ್ಫೋರ್ ದ ಸಪರೇಷನ್ ಬಿಟ್ವೀನ್ ದ ಟೂ ಬಾಲ್ಸ್ ಆರ್ ಟೂ ಆಬ್ಜೆಕ್ಟ್ ಆಫ್ಟರ್ ಎ ರಿಲೀಸ್ ಆಫ್ ಬಾಲ್ ಬಿ ಆಫ್ಟರ್ 3 seconds, 3 seconds ನಂತರ ಈ ಎರಡು ವಸ್ತುಗಳ ನಡುವೆ ಇರುವಂತಹ ಸಪರೇಷನ್ ಎಷ್ಟಿದೆ ಅಂತ ನಾವು ಕಂಡುಹಿಡಿಯಬೇಕಾಗಿದೆ. ದ ಸಪರೇಷನ್ ಬಿಟ್ವೀನ್ ದ ಬಾಡಿ ಎ ಅಂಡ್ ಬಾಡಿ ಬಿ ಆಫ್ಟರ್ 3 seconds ಈಸ್ Y=Y1 - Y2. Y1 ಈಸ್ -122.5, Y2 ಈಸ್ -44.1, ಮೈನಸ್ ಇಂಟು ಮೈನಸ್ ಪ್ಲಸ್. ದೇರ್ಫೋರ್ ಕ್ಯಾಲ್ಕುಲೇಷನ್ ಮಾಡಿದಾಗ ವೈ ಈಸ್ 78.4 meter, -78.4 meter ಅಷ್ಟು ಗ್ಯಾಪ್ ಇದೆ. ಆ ಮೈನಸ್ ಸೈನ್ ನೆಗೆಟಿವ್ ಡಿಸ್ಪ್ಲೇಸ್ಮೆಂಟ್ ಹೇಳ್ತಾ ಇದೆ. ವಾಟ್ ಈಸ್ ದ ಸಪರೇಷನ್? ಸಪರೇಷನ್ ಈಸ್ +78.4 meter ಆಗಿರುತ್ತೆ. ಇಟ್ ಈಸ್ ದ ಸಪರೇಷನ್ ಬಿಟ್ವೀನ್ ದ ಟೂ ಬಾಲ್ಸ್ ಆಫ್ಟರ್ 3 seconds. Let's have the next problem.
A stone is projected vertically upwards. ಒಂದು ಕಲ್ಲನ್ನು ವರ್ಟಿ ನೇರವಾಗಿ ಮೇಲ್ವಗಾಸಿದೀವಿ ವರ್ಟಿಕಲಿ ಅಪ್ವರ್ಡ್ಸ್ ಫ್ರಮ್ ದ ಗ್ರೌಂಡ್ ವಿತ್ ಎ ವೆಲಾಸಿಟಿ ಆಫ್ 49 ಮೀಟರ್ ಪರ್ ಸೆಕೆಂಡ್. ಅಟ್ ದ ಸೇಮ್ ಟೈಮ್ ಅನದರ್ ಸ್ಟೋನ್ ಈಸ್ ಡ್ರಾಪ್ಡ್. ಅದೇ ಸಮಯದಲ್ಲಿ ಮತ್ತೊಂದು ಕಲ್ಲನ್ನು ಮೇಲಿಂದ ಬಿಟ್ಟಿದ್ದೀವಿ. ಡ್ರಾಪ್ಡ್ ರಿಲೀಸ್ ಇನಿಷಿಯಲ್ ವೆಲಾಸಿಟಿ ಜೀರೋ ಇದೆ. ಡ್ರಾಪ್ಡ್ ಫ್ರಮ್ ಎ ಹೈಟ್ ಆಫ್ 98 ಮೀಟರ್ 98 ಮೀಟರ್ದಿಂದ ಬಿಟ್ಟಿದ್ದೀವಿ. ಟು ಫ್ರೀ ಫಾಲ್ ಫ್ರೀಲಿ ಅಲಾಂಗ್ ದ ಸೇಮ್ ಪಾತ್ ಆಸ್ ದ ಫಸ್ಟ್. Find when the stone meets each other. A stone is projected vertically upwards from the ground with a velocity of 49 meters per second. At the same time, another stone is dropped from a height of 98 meters to fall freely along the same path as first. Find when the stones meet each other. In Kutiyane, Arthamarkona, ನೆಲದಿಂದ ಒಂದು ಕಲ್ಲನ್ನು ನೇರವಾಗಿ ಮೇಲೋಗಾಸಿದ್ದೀವಿ ವಿತ್ ಇನಿಷಿಯಲ್ ವೆಲಾಸಿಟಿ ಆಫ್ 49 ಮೀಟರ್ ಪರ್ ಸೆಕೆಂಡ್. ಅದೇ ಪಾತಲ್ಲಿ ಮತ್ತೊಂದು ಕಲ್ಲಿದೆ. ಈ ಕಲ್ಲು ಎಷ್ಟೆತ್ತರದಲ್ಲಿದೆ? ಇಟ್ ಈಸ್ ಅಟ್ ಎ ಹೈಟ್ ಆಫ್ 98 ಮೀಟರ್. ಆ ಹೈಟಿಂದ ಈ ಕಲ್ಲನ್ನು ರಿಲೀಸ್ ಮಾಡಿದ್ದೀವಿ. ರಿಲೀಸ್ ಮಾಡಿದ್ದೀವಿ ಅಂದರೆ ಇಟ್ ಈಸ್ ಡ್ರಾಪ್ಡ್. ಇನಿಷಿಯಲ್ ವೆಲಾಸಿಟಿ 0 ಮೀಟರ್ ಪರ್ ಸೆಕೆಂಡ್ ಇದೆ. ಹಾಗಿದ್ರೆ ಈ ಎರಡು ಕಲ್ಲುಗಳು ಏಕಕಾಲದಲ್ಲಿ ಚಲನೆಗೆ ಒಳಪಟ್ಟಾಗ ಯಾವ ಸಂದರ್ಭದಲ್ಲಿ ಫೈಂಡ್ ವೆನ್ ದ ಸ್ಟೋನ್ ಮೀಟ್ ಈಚ್ ಅದರ್ ಇವಿಬ್ರು ಎಲ್ಲಿ ಭೇಟಿ ಆಗ್ತವೆ ಎಲ್ಲಿ ಮೀಟ್ ಆಗ್ತವೆ ಅನ್ನೋದನ್ನು ಕಂಡುಹಿಡಿಬೇಕು. ಇಫ್ ದ ಬೋತ್ ದ ಸ್ಟೋನ್ ಸ್ಟಾರ್ಟ್ ಟು ಟ್ರಾವೆಲ್ ಈಚ್ ಅದರ್ ದೇ ವಿಲ್ ಮೀಟ್ ಅಟ್ ಎ ಪಾಯಿಂಟ್. ಯಾವ್ದೊಂದು ಪಾಯಿಂಟಲ್ಲಿ ಸೇರ್ತವೆ ಎಲ್ಲಿ ಸೇರ್ತವೆ ಅಂತ ನಾವು ಕಂಡುಹಿಡಿಬೇಕಾಗಿದೆ. ಇಫ್ ದೇ ಮೀಟ್ ಅಟ್ ಎ ಹೈಟ್ ಹೆಚ್ ನೆಲದಿಂದ ಹೆಚ್ಚಷ್ಟು ಎತ್ತರದಲ್ಲಿ ಸೇರ್ತಾ ಇದೆ ಅಂತ ತಗೊಳ್ಳೋಣ. ಹಾಗಿದ್ರೆ ಸ್ಟೋನ್ ಎ ಹ್ಯಾಸ್ ಟ್ರಾವೆಲ್ಡ್ ಎ ಡಿಸ್ಟೆನ್ಸ್ ಆಫ್ ಹೆಚ್ ಅಂಡ್ ಸ್ಟೋನ್ ಬಿ ಟ್ರಾವೆಲ್ಡ್ ಎ ಡಿಸ್ಟೆನ್ಸ್ ಆಫ್ 98 ಮೈನಸ್ ಹೆಚ್ ಅಷ್ಟು ದೂರವನ್ನು ಕ್ರಮಿಸಿದೆ. ಹಾಗಿದ್ರೆ ಎಷ್ಟು ಹೊತ್ತಿನ ನಂತರ ಈ ಎರಡು ಕಲ್ಲುಗಳು ಪರಸ್ಪರ ಭೇಟಿ ಆಗ್ತವೆ ಎಷ್ಟು ಮೀಟ್ ಆಗ್ತವೆ ಅನ್ನೋದನ್ನು ಕಂಡುಹಿಡಿತಾ ಹೋಗೋಣ. ಡ್ಯೂ ಟು ದ ಮೋಷನ್ ಅಂಡರ್ ಗ್ರಾವಿಟಿ ದ ಆಕ್ಸಲರೇಷನ್ ಇಸ್ ನೆಗೆಟಿವ್ ಆ್ಯಂಡ್ ದ ಆಕ್ಸಲರೇಷನ್ ಇಸ್ ಜಿ ವ್ಯಾಲ್ಯೂ ಇಸ್ 9.8 ಆಕ್ಸಲರೇಷನ್ ಇಸ್ ಮೈನಸ್ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ನಾವು ಲೆಟ್ಸ್ ಕ್ಯಾಲ್ಕುಲೇಟ್ ದ ಟೈಮ್ ಟೇಕನ್ ಟು ಮೀಟ್ ದೀಸ್ ಟು ಸ್ಟೋನ್ಸ್. ನಾವು ದ ಟೂ ಸ್ಟೋನ್ಸ್ ಆರ್ ಮೀಟಿಂಗ್ ಅಟ್ ಎ ಹೈಟ್ ಹೆಚ್ ನೆಲದಿಂದ ಹೆಚ್ಚಷ್ಟು ಎತ್ತರದಲ್ಲಿ ಎರಡು ಸ್ಟೋನ್ಸ್ ಮೀಟ್ ಆಗ್ತಾ ಇದೆ. ಹಾಗಿದ್ರೆ ಎ ಸ್ಟೋನ್ ಎಷ್ಟು ದೂರವನ್ನು ಕ್ರಮಿಸಿದೆ? ದ ಸ್ಟೋನ್ ಎ ಟ್ರಾವೆಲ್ಡ್ ಎ ಡಿಸ್ಟೆನ್ಸ್ ಹೆಚ್ ಸ್ಟೋನ್ ಎ ಹೆಚ್ಚಷ್ಟು ದೂರವನ್ನು ಕ್ರಮಿಸಿದೆ. ಸ್ಟೋನ್ ಬಿ ಹ್ಯಾಸ್ ಟ್ರಾವೆಲ್ಡ್ ಎ ಡಿಸ್ಟೆನ್ಸ್ ಆಫ್ 9.8 ಅಷ್ಟು ಎತ್ತರದಲ್ಲಿತ್ತು. ಹೆಚ್ಚಷ್ಟು ಎತ್ತರಕ್ಕೆ ಬಂದಿದೆ ಅಂದರೆ 9.8 ಮೈನಸ್ ಹೆಚ್ಚಷ್ಟು ದೂರವನ್ನು ಕ್ರಮಿಸಿದೆ. ಇದು ಡೌನ್ವರ್ಡ್ ಡಿಸ್ಪ್ಲೇಸ್ಮೆಂಟ್. 98 ಮೈನಸ್ ಹೆಚ್ ದೂರ ಇದೆಯಲ್ಲ, ಇದು ನೆಗೆಟಿವ್ ಡಿಸ್ಪ್ಲೇಸ್ಮೆಂಟ್. ಕೆಳಗೆ ಬರ್ತಾ ಇರೋದ್ರಿಂದ ಇದು ನೆಗೆಟಿವ್ ಡಿಸ್ಪ್ಲೇಸ್ಮೆಂಟ್, ಕೆಳ ಎ ಕಲ್ಲು ಮೇಲೆ ಹೋಗ್ತಿರೋದ್ರಿಂದ ಇದು ಪಾಸಿಟಿವ್ ಡಿಸ್ಪ್ಲೇಸ್ಮೆಂಟ್ ಆಗುತ್ತೆ. ದೆನ್ ಲೆಟ್ಸ್ ಮೇಕ್ ಯೂಸ್ ಆಫ್ ದ ಸೆಕೆಂಡ್ ಈಕ್ವೇಷನ್ ಟು ಕ್ಯಾಲ್ಕುಲೇಟ್ ದ ಟೈಮ್. ಐ ಆಮ್ ಯೂಸಿಂಗ್ ದ ಸೆಕೆಂಡ್ ಈಕ್ವೇಷನ್. ವೈ ಇಸ್ ಈಕ್ವಲ್ ಟು ವಿ ನಾಟ್ ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್. ಎಕ್ಸ್ ಇಸ್ ಈಕ್ವಲ್ ಟು ವಿ ನಾಟ್ ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್. ಎಕ್ಸ್ ಬದಲಿಗೆ ವರ್ಟಿಕಲ್ ಮೋಷನ್ ಆಗಿರೋದ್ರಿಂದ ವೈ ಅಂತ ತಗೊಂಡಿದ್ದೀವಿ. ವರ್ಟಿಕಲ್ ಡಿಸ್ಪ್ಲೇಸ್ಮೆಂಟ್ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್. ವೈ ಆಕ್ಸಿಸ್ ಅಲ್ಲಿ ಎಷ್ಟು ಎತ್ತರ ಹೋಗಿದೆ? ಹೆಚ್ಚಷ್ಟು ಎತ್ತರ ಹೋಗಿದೆ. ಇನಿಷಿಯಲ್ 9 ಕೊಟ್ಟಿದ್ದಾನೆ, ಟೈಮ್ ನಾವು ಕಂಡುಹಿಡಿಬೇಕಾಗಿದೆ. ಪ್ಲಸ್ ಹಾಫ್ ಇಂಟು ಆಕ್ಸಲರೇಷನ್ ಇಸ್ ಮೈನಸ್ 9.8. ಟೈಮ್ ವ್ಯಾಲ್ಯೂ ಕಂಡುಹಿಡಿಬೇಕಾಗಿದೆ. ದೇ ಆರ್ ಸಿಂಪ್ಲಿಫೈಡ್ ಟು ಒನ್ ಝಾ ಟು 4.9 ಝಾ. ದೇರ್ ಫೋರ್ ಹೆಚ್ ಇಸ್ ಈಕ್ವಲ್ ಟು 49 ಟಿ ಪ್ಲಸ್ ಇಂಟು ಮೈನಸ್ ಮೈನಸ್ 4.9 ಟಿ ಸ್ಕ್ವೇರ್. ಕಾಲ್ ಇಟ್ ಆಸ್ ಈಕ್ವೇಷನ್ 1. ಬಾಡಿ ಎ ಆದಂತಹ ಡಿಸ್ಪ್ಲೇಸ್ಮೆಂಟ್. ಹಾಗಿದ್ರೆ ಬಾಡಿ ಬಿ ಯ ಡಿಸ್ಪ್ಲೇಸ್ ಅಂತ ನಾವು ಕಂಡುಹಿಡಿಯೋಣ. ದ ಡಿಸ್ಪ್ಲೇಸ್ಮೆಂಟ್ ಆಫ್ ಬಾಡಿ ಬಿ ಇಸ್ ಮೈನಸ್ 9.98 ಮೈನಸ್ ಹೆಚ್. ನೆಗೆಟಿವ್ ಡಿಸ್ಪ್ಲೇಸ್ಮೆಂಟ್, ಮೇಲಿಂದ ಕೆಳಗೆ ಬರ್ತಾ ಇದೆ, ನೆಗೆಟಿವ್ ಡಿಸ್ಪ್ಲೇಸ್ಮೆಂಟ್. ದೆನ್ ಡಿಸ್ಪ್ಲೇಸ್ಮೆಂಟ್ ಆಫ್ ಬಾಡಿ ಬಿ ಇಸ್ ವೈ ಇಸ್ ಈಕ್ವಲ್ ಟು ಮೈನಸ್ ಹಾಫ್ ಜಿ ಟಿ ಸ್ಕ್ವೇರ್. ಇದು ಅಂಡರ್ ಫ್ರೀ ಫಾಲ್ ಆಗಿದೆ, ಇನಿಷಿಯಲ್ ವೆಲಾಸಿಟಿ ಜೀರೋ ಇರೋದ್ರಿಂದ ಅಂಡರ್ ಫ್ರೀ ಫಾಲ್ ಅಲ್ಲಿ ಬರ್ಕೊಂಡಿದ್ದೀವಿ. ದೇರ್ ಫೋರ್ ದ ಡಿಸ್ಪ್ಲೇಸ್ಮೆಂಟ್ ಆಫ್ ಬಾಡಿ ಬಿ ಇಸ್ ಮೈನಸ್ ಆಫ್, ಯಾಕೆ ಮೈನಸ್ ತಗೊಂಡಿದ್ದೀವಿ, ಕೆಳಗೆ ಬರ್ತಾ ಇದೆ ಹಾಗಾಗಿ ಮೈನಸ್ ತಗೊಂಡಿದ್ದೀವಿ, ಮೈನಸ್ 98 ಮೈನಸ್ ಹೆಚ್ ವಿಚ್ ಇಸ್ ಈಕ್ವಲ್ ಟು ಜಿ ವ್ಯಾಲ್ಯೂನ ಮೈನಸ್ ಹಾಕಿರೋದ್ರಿಂದ ಮೈನಸ್ ಏನೋ ಒಳಗೆ ತಗೊಂಡಿದ್ದೀವಿ, ಹಾಫ್ ಮೈನಸ್ 9.8 ಇಂಟು ಟಿ ಸ್ಕ್ವೇರ್. ಆನ್ ಸಿಂಪ್ಲಿಫಿಕೇಶನ್ ಪ್ಲಸ್ ಇಂಟು ಮೈನಸ್ ಮೈನಸ್ 98 ಮೈನಸ್ ಇಂಟು ಮೈನಸ್ ಪ್ಲಸ್ ಹೆಚ್
-4.9 t square minus 98 ಅನ್ನು ಟ್ರಾನ್ಸ್ಪೋಸ್ ಮಾಡಿ h is equal to 98 minus 4.9 t square. ಈ ಈಕ್ವೇಶನ್ 1 ಮತ್ತೆ ಈಕ್ವೇಶನ್ 2 ಎರಡು ಕೂಡ ಯಾವ ಬೆಲೆಯನ್ನು ಕೊಡ್ತಾ ಇದೆ, ಇಟ್ ಇಸ್ ಗಿವಿಂಗ್ ದ ವ್ಯಾಲ್ಯೂ ಆಫ್ ದ ಹೈಟ್, ಹೆಚ್ಚಿನ ವ್ಯಾಲ್ಯೂನ ಕೊಡ್ತಾ ಇದೆ. ದೇರ್ಫೋರ್ ಈಕ್ವೇಟ್ ಈಕ್ವೇಶನ್ 192, ಈಕ್ವೇಶನ್ 1 ಮತ್ತೆ 2 ಅನ್ನು ಈಕ್ವೇಟ್ ಮಾಡಿ ಟೈಮ್ ಅನ್ನು ಕಂಡುಹಿಡಿಯೋಣ. ಫ್ರಮ್ ಈಕ್ವೇಶನ್ 192, ಫ್ರಮ್ ಈಕ್ವೇಶನ್ 192, 4090 minus 4.90 square is equal to 98 minus 4.9 t square. ಎರಡು ಈಕ್ವೇಶನ್ ಗಳನ್ನ ಈಕ್ವೇಟ್ ಮಾಡಿದ್ವಿ, minus 4.9 t square ಮತ್ತೆ minus 4.9 t square LHS ಮತ್ತೆ RHS ಅಲ್ಲಿದೆ, ಇವೆರಡು ಕ್ಯಾನ್ಸಲ್ ಆಯ್ತು. ದೆನ್ ವಿ ಹಾವ್ ಲೆಫ್ಟ್ ವಿತ್ 4090 is equal to 98. ಕ್ರಾಸ್ ಮಲ್ಟಿಪ್ಲೈ, t is equal to 98 divided by 49, ಸಿಂಪ್ಲಿಫೈಯಿಂಗ್ t is equal to 2 second. Therefore, after a time of 2 seconds, 2 second ಗಳ ನಂತರ ಎರಡು ಕಲ್ಲುಗಳು ಪರಸ್ಪರ ಭೇಟಿಯಾಗ್ತವೆ. One of the nice problem. Dear students, after a time of 2 seconds from the release of the bodies, they will meet. ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ನಾವು ಮೋಷನ್ ಇನ್ ಸ್ಟ್ರೈಟ್ ಲೈನಿನ ಮೇಲೆ ಕೆಲವು ಲೆಕ್ಕಗಳನ್ನು ಅಭ್ಯಾಸ ಮಾಡಿದ್ವಿ. ನೆಕ್ಸ್ಟ್ ಸೆಷನಲ್ಲಿ ಇನ್ನೂ ಕೆಲವು ಸಮಸ್ಯೆಗಳನ್ನು ನೋಡ್ತಾ ಹೋಗೋಣ. ನಮಸ್ಕಾರ.